ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಸೋ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೇಲಿ ಹೇಗೆ ಡಿಟ್ ಆ್ಯಂಡ್ ಪ್ಯಾಕ್ ಮಾಸ್ಕ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಹೇಗಿದ್ರು ಸಮ್ಮರು ಕೂಡ ಬರ್ತಾ ಇದೆ, ಸೊ ಟ್ಯಾನ್ ಆಗೇ ಆಗ್ತೀರಾ. ಸೊ ಹೇಗೆ ಮಾಡೋದು ಅಂತ ಮನೇಲೆ ನೋಡ್ಕೊಂಬರೋಣ, ಬನ್ನಿ. ಇವಾಗ ನಾನು ಟಾಪ್ 3 ತೋರಿಸ್ತೀನಿ, ಇನ್ನು ಆ್ಯಕ್ಚುಲಿ ಟಾಪ್ 7 ತೋರಿಸೋಣ ಅಂತ ಇದೆ. ಬಟ್ ಈಗ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ 3 ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು 4 ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಮಿಸ್ ಮಾಡಬೇಡಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ಮಿಸ್ ಆಗದೆ ಬಂದು ತಲುಪುತ್ತೆ. ಸೊ ಡಿಟ್ ಆ್ಯಂಡ್ ಪ್ಯಾಕ್ ಮಾಡೋದಕ್ಕೆ ಫಸ್ಟ್ ಮಾಸ್ಕ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಸೊ ಈಗ ನಾನು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಸ್ವಲ್ಪ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಕಾಣಿಸ್ತಾ ಇದೆ. ಸೊ ಈಗ ಇದನ್ನು ಫೇಸ್ಗೆ ಹಚ್ಚೋಣ. ಯಾವುದೇ ರೀತಿ ಕ್ರೀಮ್ ಆಗಲಿ ಏನು ಕೂಡ ಹಚ್ಚಿರಬೇಡಿ, ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಹಚ್ಚಿದ್ರೂ ಕೂಡ ಸಾಕಿದು, ತುಂಬ ಎಫೆಕ್ಟಿವ್ ಆಗಿದೆ. ಸೊ ಇದನ್ನು ಫೇಸ್ ಅಷ್ಟೇ ಅಲ್ಲಾರ್ದೇ ಕೈಗೆ ಕಾಲಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತಲ್ಲ ಅಲ್ಲೆಲ್ಲೂ ಕೂಡ ಹಚ್ಬೋದು. ಕಡಲೆ ಹಿಟ್ಟು ಹಚ್ಚೋದ್ರಿಂದ ನಿಮ್ಗೆ ಏನಾದರೂ ತುಂಬ ಎಕ್ಸೆಸ್ ಆಯಿಲ್ ಇದೆ ಅಂತಂದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡಾರ್ಕ್ ಸ್ಪಾಟ್ಸ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ರೈಟ್ನೆಸ್ ಕೊಡುತ್ತೆ ಸ್ಕಿನ್ಗೆ. ಸೊ ನಾನು ಇಷ್ಟೇ ಹಚ್ತಾ ಇದ್ದೀನಿ ಈ ಥರ. ಸೊ ಈ ಕಡೆ ಹಚ್ತಾ ಇಲ್ಲ, ಮೊನ್ನೆ ತಾನೇ ಮೂಗು ಚುಚ್ಕೊಂಬಂದಿದ್ದೀನಿ, ಅದಿನ್ನ ಪೇನ್ ಇದೆ. ಸೊ ಜಸ್ಟ್ ನಾನು ಇಷ್ಟನ್ನು ಮಾತ್ರ ಹಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನಾನು 3ನೇ ಸಲ ಮೂಗು ಚುಚ್ಚಿಸ್ತಾ ಇರೋದು. ಸೊ ಫಸ್ಟ್ ಟೈಮು ಊರಲ್ಲಿ ಚುಚ್ಚಿದೆ, ಆ್ಯಂಡ್ ಸೆಕೆಂಡ್ ಟೈಮು ಗನ್ ಶಾಟ್ ಮಾಡಿಸಿದೆ. ಬಟ್ ಈ ಸಲ ಅದು ಮಾಡಿಸ್ದಾಗೆಲ್ಲ ಏನೋ ಮೇಲ್ಗಡೆ ಗುಳ್ಳೆ ಥರ ಆಗ್ತಾಯಿತ್ತು. ಸೊ ಈ ಸಲ ಡಾಕ್ಟ್ರ್ ಹತ್ರ ಹೋಗಿ ಚುಚ್ಚಿದ್ದೀನಿ, ಅದು 6 ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಅಲ್ಲಿ ಬೇಡ, ಜಸ್ಟ್ ಇಷ್ಟನ್ನು ಮಾತ್ರ. ಒಂದು 15 ಮಿನಿಟ್ಸ್ ಆದಮೇಲೆ ಈಗ ಇದನ್ನು ವಾಶ್ ಮಾಡೋಣ, 15-20 ಮಿನಿಟ್ಸ್ ಆದಮೇಲೆ. ಸೊ ನಿಮ್ಗೆ ಆಗಲೇ ಹೇಳಿದೆ ಕಡಲೆ ಹಿಟ್ಟಿಂದ ಏನೇನು ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ, ಈಗ ಅರಿಶಿನ ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಸೊ ಅರಿಶಿನ ಹಚ್ಚೋದ್ರಿಂದ ಅರಿಶಿನದಲ್ಲಿ ನಿಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ, ಹಾಗೆ ನಿಮ್ಗೆ ಏನಾದರೂ ತುಂಬ ಡ್ರೈ ಸ್ಕಿನ್ ಇದ್ದರೆ ಅದು ಚೆನ್ನಾಗಿ ಒಂದು ಮಾಯಿಶ್ಚರೈಸರ್ ಸ್ಕಿನ್ ಮಾಯಿಶ್ಚರೈಸ್ ಕೊಡುತ್ತೆ ಸ್ಕಿನ್ನಿಗೆ. ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಪಿಗ್ಮೆಂಟೇಷನ್ನ ಏನಾದರೂ ನಿಮಗೆ ಅಂದರೆ ಇಲ್ಲೆಲ್ಲಾದರೂ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ರೆಡ್ಯೂಸ್ ಕೂಡ ಮಾಡುತ್ತೆ ಅರಿಶಿನ. ಸೊ ಇದರಲ್ಲಿ ನಾವು ಜೇನುತುಪ್ಪನು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಜೇನುತುಪ್ಪ ಇಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ನಿಮ್ಗೆ ಏನಾದರೂ ಸನ್ ಬರ್ನ್ ಹಾಗೆ ಆಗಿದ್ರೆ ಕೂಡ ಅದನ್ನು ರೆಡ್ಯೂಸ್ ಮಾಡುತ್ತೆ, ಹಾಗೆ ಫೈಟ್ಸ್ ವಿತ್ ಆ್ಯಕ್ನೆ ಅಂದರೆ ನಿಮ್ಗೆ ಏನಾದರೂ ಆ್ಯಕ್ನೆ ಇಲ್ಲ ಬ್ರೇಕ್ಔಟ್ಸ್ ಏನಾದರೂ ಆಗಿದ್ರೆ ಸ್ಕಿನ್ನಲ್ಲಿ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ, ಹಾಗೆ ಒಂದು ತುಂಬ ಸ್ಮೂತ್ ಸ್ಕಿನ್ ಕೊಡುತ್ತೆ, ಹಾಗೆ ಒಂದು ನ್ಯಾಚುರಲ್ ಗ್ಲೋನು ಕೂಡ ಜೇನುತುಪ್ಪ ಕೊಡುತ್ತೆ. ಹಾಗೆ ಲಾಸ್ಟು ಹಾಲು ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀಟಾಗಿ ಕ್ಲೆನ್ಸ್ ಮಾಡುತ್ತೆ, ಹಾಗೆ ಒಂದು ನೀಟಾಗಿ ಮಾಯಿಶ್ಚರೈಸರ್ ಲಾಕ್ ಕೊಡುತ್ತೆ. ಸೊ ಈಗ 15 ಮಿನಿಟ್ಸ್ ಆಗಿದೆ, ನಾನು ಮಾತಾಡೋದು ಕೂಡ ಆಗ್ತಾ ಇಲ್ಲ, ಫುಲ್ ಸ್ಕಿನ್ ಎಲ್ಲ ಫುಲ್ ಟೈಟ್ ಆಗಿದೆ. ಸೊ ಈಗ ಇದನ್ನು ವಾಶ್ ಮಾಡೋಣ, ಸ್ಪ್ರೇ ಬಾಟಲ್ ಆ್ಯಂಡ್ ಮಾಡಿ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು ನಾನು ಏನು ಅಂಟುತ್ತಾ ಇಲ್ಲ, ಫುಲ್ ನೀಟಾಗಿ ಡ್ರೈ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಏನು ಕೂಡ ಅಂಟ್ತಾ ಇಲ್ಲ, ಫುಲ್ ನೀಟಾಗಿ ಡ್ರೈ ಆಗಿದೆ, ಫುಲ್ ಸ್ಕಿನ್ ಎಲ್ಲ ಫುಲ್ ಟೈಟ್ ಅನಿಸುತ್ತೆ, ಮಾತಾಡೋಕೆ ಕೂಡ ಆಗ್ತಾ ಇಲ್ಲ.
ಸೊ ನೀಟಾಗಿ ವಾಟ್ರಲ್ಲೇ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು. ಸೊ ನಾನೀಗ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ನೆಕ್ಸ್ಟು ಆ ಫೇಸ್ ಮಾಸ್ಕ್ ಬಂದುಬಿಟ್ಟು ಆ ಬೀಟ್ರೂಟಿಂದ ಹೇಗೆ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಆದರೆ ನಿಮ್ಮ ಹತ್ರ ಬೀಟ್ರೂಟ್ ಪೌಡರ್ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಸಿಕ್ಕರೆ ನೀವು ತೊಗೊಳೋಕೆ ಅಫೋರ್ಡಬಲ್ ಇದೆ ಅಂತಂದರೆ ಓಕೆ ತೊಗೊಳ್ಳಿ, ಇಲ್ಲಾಂತಂದರೆ ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಲ್ಲಿ 1-2 ಡೇಸ್ ಒಣಗಿಸಿದ ಮೇಲೆ ಅದನ್ನು ಪೌಡ್ರಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಬೀಟ್ರೂಟ್ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬೀಟ್ರೂಟ್ ಡಿ ಟ್ಯಾನ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ. ಸೊ ಈಗ ಬೀಟ್ರೂಟ್ ಪೌಡರ್ಗೆ ನಾನು ಸ್ವಲ್ಪ ಮೊಸರು ಹಾಕ್ಕೊತಾಯಿದ್ದೀನಿ, ಹಾಗೆ ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕ್ಕೊತಾಯಿದ್ದೀನಿ. ಸೊ ಈಗ ಇದನ್ನು ಮೂರೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪೇಸ್ಟ್ ಥರ ಆಗಿದೆ. ಈಗ ಇದನ್ನು ಫೇಸ್ಗೆ ಹಚ್ಕೊಳ್ಳೋಣ. ಬೀಟ್ರೂಟ್ ಪೌಡರಿಂದ ಹೇಗೆ ಫೇಸ್ ಮಾಸ್ಕ್ ಮಾಡೋದು ಅಂತ ನೋಡ್ಕೊಂಬಂದ್ರಿ. ಸೊ ಈಗ ಈ ರೀತಿ ಕಾಣಿಸುತ್ತೆ. ಸೊ ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಫುಲ್ ಕೋಲ್ಡ್ ಕೋಲ್ಡ್ ಅನ್ನಿಸ್ತಾ ಇದೆ ಮೊಸರು ಹಾಕಿರೋದ್ರಿಂದ. ಸೊ ಕೂದಲನ್ನ ಹಿಂದೆ ಅನ್ಕೊಂಬಿಡಿ, ಇಲ್ಲಾಂದರೆ ಕೂದಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಆದಮೇಲೆ ಇದನ್ನು ವಾಶ್ ಮಾಡೋಣ. ಒಂದು 20 ಮಿನಿಟ್ಸ್ ಆಗಿದೆ. ಸೊ ಇದು ಈಗ ನೀಟಾಗಿ ಡ್ರೈ ಆಗಿದೆ. ಸೊ ನೀವು ನೋಡ್ಬೋದು ಏನು ಕಾಣಿಸ್ತಾ ಇಲ್ಲ ಕೈಗೆ. ಸೊ ನೀಟಾಗಿ ಡ್ರೈ ಆಗಿದೆ. ಸೊ ಈಗ ಇದನ್ನು ವಾಶ್ ಮಾಡ್ಕೊಂಬರೋಣ. ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಬೀಟ್ರೂಟಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಆ ಬೀಟ್ರೂಟಲ್ಲಿ ವಿಟಮಿನ್ ಸಿ ಇದೆ, ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇದೆ. ಆ್ಯಂಡ್ ರೆಡ್ಯೂಸಸ್ ಪಿಗ್ಮೆಂಟೇಷನ್. ಪಿಗ್ಮೆಂಟೇಷನ್ ಆದರೂ ನಿಮಗೆ ಆ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ, ಹಾಗೆ ಸನ್ ಬರ್ನಿಂದನೂ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಟ್ರೈ ಮಾಡಿ ಇದು, ಯಾಕಂದರೆ ಬೇಗ ರಿಸಲ್ಟ್ ಕೊಡುತ್ತೆ ಇದು. ಸೊ 2 ಟೈಮ್ಸ್ ವೀಕ್ಲಿ 2 ಟೈಮ್ಸ್ ಟ್ರೈ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ಫೀಲ್ ಆಗುತ್ತೆ. ಒಂಥರ ಮೊಸರು ಹಾಕಿರೋದ್ರಿಂದ ಇದರಲ್ಲಿ ನಾವು ತುಂಬ ಒಂಥರ ಕೂಲಿಂಗ್ ಎಫೆಕ್ಟ್ ಅಂತ ಅನಿಸುತ್ತೆ. ಸೊ ನಿಮಗೆ ಆಗಲೇ ಹೇಳಿದೆ ಜೇನುತುಪ್ಪದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ. ಸೊ ನೀವು ಚೆಕ್ ಮಾಡ್ಬೋದು ಅದನ್ನು. ಸೊ ನೆಕ್ಸ್ಟ್ ಇವಾಗ ಥರ್ಡ್ ಲಾಸ್ಟ್ ಒನ್ ಇದು, ಅಂದರೆ ಪಾರ್ಟ್ 1 ಲಾಸ್ಟ್ ಒನ್ನು, ಕಾಫಿ ಪೌಡರಿಂದ ಹೇಗೆ ಡಿ ಟ್ಯಾನ್ ಪ್ಯಾಕ್ ಮಾಸ್ಕ್ನ ಮಾಡ್ಬೋದು ಅಂತ ತೋರಿಸ್ತೀನಿ. ಆ್ಯಂಡ್ ಪಾರ್ಟ್ 2 ನೆಕ್ಸ್ಟ್ ಇನ್ನೊಂದು 2 ಡೇಸ್ ಬಿಟ್ಟು ನಿಮಗೆ ನಾನು ವಿಡಿಯೋ ಹಾಕ್ತೀನಿ. ಸೊ ಈಗ ಅದಕ್ಕೆ ಬೇರೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ವಲ್ಪ ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಜೇನುತುಪ್ಪ. ಸೊ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಮೊಸರು, ಸ್ವಲ್ಪ ಸಾಕು, ಹಾಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊತ ಇದ್ದೀನಿ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ.
ಸೊ ಈಗ ಇದನ್ನು ಫೇಸ್ಗೆ ಹಚ್ಕೊಳ್ಳೋಣ. ಕಾಫಿ ಪೌಡರಿಂದ ಹೇಗೆ ಡಿಟ್ಯಾನ್ ಪ್ಯಾಕ್ ಮಾಸ್ಕ್ ಮಾಡೋದು ಅಂತ ನೋಡ್ಕೊಂಬಂದ್ರಿ. ಸೊ ಕಾಫಿ ಪೌಡರ್ ಇದ್ರಿ, ಕಾಫಿ ಪೌಡರಿಂದ ನಿಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ, ಹಾಗೆ ಯು ವಿ ರೇಸಿಂದ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ, ಏನಾದರೂ ಸನ್ ಬರ್ನ್ ಇಲ್ಲ ಸನ್ ಟ್ಯಾನ್ ಆಗಿದ್ರು ಕೂಡ ಇದು ರೆಡ್ಯೂಸ್ ಮಾಡುತ್ತೆ, ಹಾಗೆ ಒಂದು ಮಾಯಿಶ್ಚರೈಸರ್ ಲಾಕ್ ಕೂಡ ಕೊಡುತ್ತೆ. ಸೊ ಈಗ ಇದನ್ನು ಫೇಸ್ಗೆ ಹಚ್ಚೋಣ. ಮೊಸರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅನ್ಸುತ್ತೆ, ಫುಲ್ ನೀರು ನೀರಾಗಿದೆ. ಸೊ ಮೊಸರನ್ನ ಸ್ವಲ್ಪ ಹಾಕ್ಕೊಳ್ಳಿ, ನೀರು ನೀರು ಥರ ಬೇಡ, ಸ್ವಲ್ಪ ಗಟ್ಟಿಯಾಗಿರಲಿ. ನೀಟಾಗಿ ಹಚ್ಕೊಂಡಿದೆ. ಸೊ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಈಗ ಇದನ್ನು ಬಿಡೋಣ. ನಾವು 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡೋಣ. ಸೊ ಕಾಫಿ ಪೌಡರ್ ಕೂಡ ಹಾಗೆ ನೀಟಾಗಿ ಎಕ್ಸ್ಫೋಲೇಟ್ ಆಗುತ್ತೆ ಕೂಡ. ಸೊ ಇದನ್ನು 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಂಬರೋಣ. ಸೊ ಈಗ ಇದು ನೀಟಾಗಿ ಫುಲ್ಲು ಡ್ರೈ ಆಗಿದೆ. ಸೊ ನೀವು ನೋಡ್ಬೋದು ಏನು ಅಂಟ್ತಾ ಇಲ್ಲ ಫೇಸ್ಗೆ. ಸೊ ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನಿಮಗೆ. ಸೊ ನಾನೀಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫುಲ್ ಸ್ಕಿನ್ ಎಲ್ಲ ಒಂಥರ ಫುಲ್ ಸಾಫ್ಟ್ ಅನ್ನಿಸ್ತಾ ಇದೆ, ಹಾಗೆ ಗ್ಲೋ ಕೂಡ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಈ 3 D10 ಪ್ಯಾಕ್ ಮಾಸ್ಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ 4 ಇದೆ, ಅದನ್ನು ಪಾರ್ಟ್ 2 ಅಲ್ಲಿ ಶೇರ್ ಮಾಡ್ತೀನಿ ನಾನು. ನಾಳೆ ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾ, ಮುಂದೆ ಬರೋ ವೀಡಿಯೋಸಲ್ಲಿ ಸಿಕ್ಕೊಂಡು ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.